ಶ್ರೀ ಅವರು 100 ಬೆಡ್ ಅಂತ ಒಂದು ಮಾಡಿದ್ರು ಆಮೇಲೆ 200 ಬೆಡ್ ಇಂದ ಒಂದು ಆಸ್ಪತ್ರೆ ಅಲ್ಲೇ ಮರದಲ್ಲೇ ಸ್ಥಾಪನೆ ಮಾಡಿ ಸಾರ್ವಜನಿಕರ ಸೇವೆ ಮಾಡ್ತಾ ಇದ್ದಾರೆ ಆಮೇಲೆ ಇಡಿ ಕೊಪ್ಪಳ ಜಿಲ್ಲಾದ್ಯಂತ ಎಲ್ಲೆಲ್ಲಿ ಕೋವಿಡ್ ಸೆಂಟರ್ಗಳು ಬೇಕು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದರ ಅವಶ್ಯಕತೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಆಸ್ಪತ್ರೆಗಳನ್ನು ತೆರೆದಿದ್ದಾರೆ ಇಲ್ಲಿ ಶ್ರೀರಾಮನಗರದಲ್ಲಿ ತೆಗೆದಂತ ಉದ್ದೇಶ ಇಷ್ಟೇ ಇಲ್ಲಿ ಕೋವಿಡ್ ಪರ್ಸೆಂಟೇಜ್ ಸಂಪೂರ್ಣ ಕಡಿಮೆಯಾಗಿದೆ ಹಾಗಾಗಿ ಇಲ್ಲಿ ಕೋವಿಡ್ ಆಸ್ಪತ್ರೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದರಿರತಕ್ಕಂತ ಎಲ್ಲಾ ಸಿಬ್ಬಂದಿಯನ್ನು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿಗೆ ಮತ್ತು ಆಕ್ಸಿಜನ್ ನ ವೆಂಟಿಲೇಟರ್ ಗಳನ್ನು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿಗೆ ಇದನ್ನ ಶಿಫ್ಟ್ ಮಾಡಿ ಬಿಟ್ಟು ಸಾರ್ವಜನಿಕರ ಸೇವೆಗೋಸ್ಕರ ಇದನ್ನ ತಡೆ ಹಿಡಿದ್ರೆ ಹೊರತು ಯಾವುದೇ ತರ ನಮ್ಮ ಶಾಸಕರಾಗಲಿ ನಿರ್ವಹಣೆ ಮಾಡಲಾರದಂಗಾಗಲಿ ಆಗಲಿ ಈ ಕೊಪ್ಪಳ ಜಿಲ್ಲೆ ಮತ್ತು ಕಲಗಿರಿ ಕ್ಷೇತ್ರದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಪೇಷಂಟ್ ಗಳು ಎಷ್ಟೆಷ್ಟು ದಿನದಿನಕ್ಕೆ ಬರ್ತಾ ಇದೆ ಯಾರ್ಯಾರಿಗೆ ತೊಂದರೆ ತಾಪತ್ರವಾಗಿದೆ ಏನಾಗಿದೆ ಏನಿಲ್ಲ ಅಂತ ನೀವೆಲ್ಲ ದಿನದಿನಕ್ಕೆ ನೀವು ಸತ್ಯ ವರದಿ ಮಾಡ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ಕೋವಿಡ್ ಶ್ರೀರಾಮನಗರದಲ್ಲಿ ಕ್ಯಾನ್ಸಲ್ ಆಗಿರುವಂತ ಉದ್ದೇಶ ಇಷ್ಟೇ ಡಿಸಿ ಅವರು ನಿರ್ಣಯ ಮಾಡಿದ್ದಾರೆ ಡಿಸಿ ಅವರ ನಿರ್ಣಯಕ್ಕೆ ಎಲ್ಲರೂ ನಾವೆಲ್ಲರೂ ಗೌರವ ಕೊಡಬೇಕಾಗಿರೋದ್ರಿಂದ ಇಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ ನಮ್ಮ ಶಾಸಕರಿಗೆ ಯಾವುದೇ ತರದ ಪಾತ್ರ ಇಲ್ಲ ಅಂತ ನಿಮಗೆ ಹೇಳಿಕೊಂಡು ಇಲ್ಲಿ ಈ ಮುಂದಿನ ಸಭೆಯನ್ನು ನಮ್ಮ ಮಂಡಲ ಅಧ್ಯಕ್ಷ ಆಗಿರತಕ್ಕಂತ ಚಂದ್ರಶೇಖರ್ ಮುಶಾಲ್ ಅವರು ನಡೆಸಿಕೊಡಬೇಕಾಗಿ ಅವರಿಗೆ ಕೇಳಿಕೊಳ್ಳುತ್ತೇನೆ ರೆಡ್ಡಿ ಶ್ರೀನಿವಾಸ್ ಅವರು ಅದು ಯಾವುದೇ ರೀತಿಯಾದಂತ ಕ್ಲೋಸ್ ಅನ್ನು ಮಾಡಿಲ್ಲ ಸ್ಥಗಿತ ಮಾಡಿದ್ದಾರೆ ಕ್ಲೋಸ್ ಅಂದ್ರೆ ಪೂರ್ತಿ ಅದನ್ನೇನಲ್ಲ ಅನ್ಲಾಕ್ ಮಾಡಿಲ್ಲ ಎದಕ್ಕಂದ್ರೆ ಅಲ್ಲಿರತಕ್ಕಂತ ಪೇಷಂಟ್ ಗಳ ಅವಲಂಬದ ಮೇಲೆ ನಾವು ಆಸ್ಪತ್ರೆಯನ್ನು ಓಪನ್ ಮಾಡ್ತೀವಿ ಅವು ತಾತ್ಕಾಲಿಕವಾದಂತ ಆಸ್ಪತ್ರೆ ಅವೇನು ಪರ್ಮನೆಂಟ್ ಆಸ್ಪತ್ರೆ ಕೋವಿಡ್ ಆಸ್ಪತ್ರೆ ಅಲ್ಲ ಮೊದಲು ಅದು ಮಟ್ಟ ಮೊದಲ ಇಲ್ಲಿ ತಿಳ್ಕೊಬೇಕಾದ್ರೆ ಈ ಕೆಲಸ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕಾಗಿ ಮೀಸಲಿಟ್ಟೈತಿ ಹಗಲು ರಾತ್ರಿ ಕೆಲಸ ಮಾಡಿ ಈ ಸುಮ್ಮನೆ ಕ್ಲೋಸ್ ಮಾಡ್ಯಾರ ಮಾಡಿ ಸುಮ್ಮನೆ ಅದು ಪೇಷಂಟ್ ಇಲ್ಲಾರ್ದಂಗೆ ಅದನ್ನು ಓಪನ್ ಮಾಡ್ಕೊಂಡು ಕುಂದ್ರಂತ ಅವಶ್ಯಕತೆ ಇಲ್ಲ ನಮ್ಮ ವೈಯಕ್ತಿಕವಾದಂಥದ್ದು ಈಗ ನೋಡಿ ನಮಗೆ ಹಿಂದಕ್ಕೆ ಎಷ್ಟೋ ಫೋನ್ ಬರ್ತಿದ್ದು ನಮಗೆ ಬೆಡ್ ಇಲ್ಲರಿ ನಿಮಗೆ ಬೆಡ್ ಇಲ್ಲರಿ ನಮಗೆ ಬೆಡ್ ಕೊಡ್ಸಿರಿ ಅಂತಂದೇಳಿ ಈಗ ನಾನು ಒಂದು ವಾರ ಆಯ್ತು ನನಗೆ ಒಂದು ಫೋನ್ ಬಂದಿಲ್ಲ ಕೋವಿಡ್ನಿಂದ ಕೊರೋನಾ ಮಹಾಮಾರಿಯಿಂದ ಒಂದು ಫೋನ್ ಬಂದಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಅನುಕೂಲ ಆಗಿತ್ತು ಅಂತ ಲೆಕ್ಕ ಈಗ ನಮಗೆ ಫೋನ್ ಬಂದಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಅನುಕೂಲ ಆಗಿತ್ತು ಅವರಿಗೆ ಏನಾರ ಯಾರು ಫೋನ್ ಮಾಡ್ತಾರೆ ಗೊತ್ತಿಲ್ಲ ಅವರಿಗೆ ಸುಮ್ಮ ಸುಮ್ಮನೆ ರೋಗ ಇದೆ ಅಂತಾರೆ ಏನ ಮೊದಲೇ ನಮ್ಮ ಶಾಸಕರಾಗಲಿ ಅವರಾಗಲಿ ರಾಜಕೀಯ ಮಾಡೋದು ಬೇಡ ಅವ್ರಿಗೇನಾದರೂ ಈಗ ಸಂಪೂರ್ಣವಾಗಿ ಅವರಿಗೆ ಜ್ಞಾನ ಐತಿ ಅದರ ಬಗ್ಗೆ ಅರಿವಿದೆ ಹೆಚ್ಚಿನ ನಾಲೆಜ್ ಐತಿ ಇವರು ಜನರ ಬಗ್ಗೆ ಇಲ್ಲಿ ಕಣಗಿರಿ ಕ್ಷೇತ್ರಕ್ಕೆ ಬಂದ ಮೇಲೆ ಅವರು ಏನಾದರೂ ಹೆಂಗಾದರೂ ಜನರ ಋಣ ಎಷ್ಟಿದೆ ಕಣಗಿರಿ ಕ್ಷೇತ್ರದ ಜನರ ಋಣ ಏನಂದರೆ ಅವ್ರಿಗೆ ಅಷ್ಟು ಕಾಳಜಿ ತಪ್ಪಂದ್ರೆ ಇದನ್ನೇ ಇದು ಪ್ರತ್ಯೇಕ ನಿಮ್ಮ ಮುಖಾಂತರ ಯಾಕಂದ್ರೆ ನಿಮ್ಮ ಕುಟುಂಬಗಳು ನಮ್ಮ ಕುಟುಂಬಗಳು ಕೊರೋನಾದಿಂದ ಏನಾದರೂ ಹೆಚ್ಚು ಕಡಿಮೆ ಆಗಲಿ ಆಗದೆ ಇರಲಿ ಎಲ್ಲರೂ ಚೆನ್ನಾಗಿರ್ಬೇಕಂತ ಬಯಸ್ತಾರೆ ಇದನ್ನ ಎಲ್ಲ ಫೈಲ್ ತೊಗೊಂಡು ಡಿಶ್ ತಕ್ಕೊಂಡು ಡಿಸ್ಕಸ್ ಮಾಡ್ಬೋದು ಯಾರಪ್ಪ ನೀನು ದೇಶಕ್ಕೆ ಅಂತ ಯಾಕೆ ತಗದಿನಿ ನಾನು ಏನು ಇಲ್ಲೇನು ಪೇಷೆಂಟ್ಗಳು ಇಲ್ಲೋ ಏನು ಬೇಕಂತ ತಗದಿಯೋ ಹೆಂಗೆ ಬೇಕಲ್ಲ ಅಂತ ಡಿಶ್ ಅವ್ರಿಗೆ ಕೊಡ್ಬಾರ ಸಂಪೂರ್ಣ ರಿಪೋರ್ಟೇ ಬಂದ್ಬಿಡೋದಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಸಿ ಅವರಿಗೆ ಆದೇಶ ಕೊಟ್ಟಿರೋದ್ರಿಂದ ನೀವು ಇಷ್ಟು ದಿವಸ ಲಾಕ್ ಬಂದಿತ್ತು ಈಗ ಮೊನ್ನೆ 6 ಗಂಟೆಯಿಂದ 10 ಗಂಟೆ ತನಕ ಲಾಕ್ ಡೌನ್ ಎದಕ್ಕೆ ತೆಗೆದ್ರೆ ಕೊರೋನಾ ಪರ್ಸೆಂಟೇಜ್ ಪರ್ಸೆಂಟೇಜ್ ಕಡಿಮೆ ಆಗಿದ್ದರಿಂದಲೇ ಇದನ್ನ ಸ್ವಲ್ಪ ಜನರಿಗೆ ಓಡಾಡಕ್ಕೆ ಅನುವಾಗ ಆಗಲಿ ಆಮೇಲೆ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಅನುಕೂಲ ಆಗಲಿ ಅನ್ನೋದು ಉದ್ದೇಶದಿಂದ ಆಮೇಲೆ ದಿನಸಿ ಗಿಣಿ ತರದ ಎಲ್ಲ ಜನರಿಗೆ ಅನುಕೂಲ ಆಗೋ ಉದ್ದೇಶದಿಂದ ತಗೋದು ಹಂಗಾಗಿ ಇದರಲ್ಲಿ ಏನು ರಾಜಕೀಯ ನಾವು ಮಾಡೋದ್ರೆ ಅಭಿವೃದ್ಧಿ ವಿಷಯದಲ್ಲಿ ಶಿವರಾಜ್ ತಂಗಡಿಯವರಾಗಲಿ ನಮ್ಮ ಶಾಸಕರಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಕುಂದ್ರ ಮಾತಾಡೋಣ ಕರೋನಾದಲ್ಲಿ ಮಾತ್ರ ನಾವು ಯಾರೂ ರಾಜಕೀಯ ಮಾಡೋದಲ್ಲ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಜನರ ಪ್ರಾಣ ಉಳಿಸುವಂಥ ಕೆಲಸ ಜನರ ರಕ್ಷಣೆ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಮಾನ್ಯ ಮಾಜಿ ಶಾಸಕರಿಗೆ ನಾವು ನಮ್ಮ ಬಿಜೆಪಿ ಪಕ್ಷದಿಂದ ಕಾಡಿಗೆ ಮಂಡಲದಿಂದ ವಿನಂತಿ ಮಾಡ್ಕೊಳ್ತೀವಿ